ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಮುಷರಫ್ ವಿಧಿವಶರಾಗಿದ್ದಾರೆ 79 ವರ್ಷದ ಪರ್ವೇಜ್ ಮುಷರಫ್ ನಿಧನರಾಗಿದ್ದಾರೆ ದುಬೈನಲ್ಲಿ ಪರ್ವೇಜ್ ಮುಷರಫ್ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಅನಾರೋಗ್ಯದಿಂದ ಪರ್ವೇಜ್ ಮುಷರಫ್ ಬಳಲ್ತಾ ಇದ್ದರು ಚಿಕಿತ್ಸೆ ಫಲಿಸದೆ ದುಬೈ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಅನ್ನೋ ಮಾಹಿತಿ ನಿಮ್ಮ ಪವರ್ ಟಿವಿಗೆ ಲಭ್ಯ ಭಾರತದ ಜೊತೆ ಕಾರ್ಗಿಲ್ ಸಮರವನ್ನ ಸಾರಿದ್ದನ್ನ ಸ್ಮರಿಸಬಹುದು ನಾವು ಭಾರತದ ಜೊತೆ ಕಾರ್ಗಿಲ್ ಸಮರ ಸಾರಿದ್ದು ಅದು ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ ಯುದ್ಧದ ವೇಳೆ ಪಾಕ್ ಸೇನಾ ಮುಖ್ಯಸ್ಥರಾಗಿದ್ದರು ಪರ್ವೇಜ್ ಮುಷರಫ್ ಯುದ್ಧದಲ್ಲಿ ಮುಖಭಂಗ ಅನುಭವಿಸಿದ್ರು ಮುಷರಫ್ ಪಾಕಿಸ್ತಾನದಲ್ಲಿ ರೂಲರ್ ಅಂತಾನೆ ಪಾಪ್ಯುಲರ್ ಆದಂತವರು ಪರ್ವೇಜ್ ಮುಷರಫ್ 1961 ರಲ್ಲಿ ಪಾಕ್ ಮಿಲಿಟರಿ ಅಕಾಡೆಮಿಗೆ ಸೇರ್ಪಡೆಯಾಗ್ತಾರೆ 2001 ರಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಗಾದಿಯನ್ನು ಅಲಂಕರಿಸಿದಂತಹ ಪರ್ವೇಜ್ ಮುಷರಫ್ ಇವತ್ತು ನಿಧನ ಹೊಂದಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ದುಬೈನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಪರ್ವೇಜ್ ಮುಷರಫ್ 79 ವರ್ಷದ ಪರ್ವೇಜ್ ಮುಷರಫ್ ವಿಧಿವಶರಾಗಿದ್ದಾರೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಚಂದನ್ ಶರ್ಮಾ ಚಂದನ್ ಪರ್ವೇಜ್ ಮುಷರಫ್ ಅಂತ ಹೇಳಿದ ತಕ್ಷಣ ನಮಗೆ ಯುದ್ಧ ನೆನಪಾಗುತ್ತೆ ಕಾರ್ಗಿಲ್ ಸಮರ ನೆನಪಾಗುತ್ತೆ ಮತ್ತು ಅವರು ಇಲ್ಲ ಅವರು ಪಾಕಿಸ್ತಾನದವರು ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅಯ್ಯೋ ಹೋಗ್ಬಿಟ್ರಾ ಅನ್ನೋ ಭಾವನೆ ಕಾಡುತ್ತೆ ಈ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ಜ್ಞಾಪಿಸ್ಕೊಳ್ತೀರಿ ಮತ್ತು ವಾಟ್ ಮೋರ್ ಯು ಹ್ಯಾವ್ ಆನ್ ದಿಸ್ ರಾಘವ್ ಸೂರ್ಯ ಕೋಟೆ ಕಟ್ಟಿ ಯಾರ್ಯಾರು ಮೆರೀತಾರೆ ಅಥವಾ ಬಹಳ ದೊಡ್ಡ ಮಟ್ಟದಲ್ಲಿ ಹೂಂಕರಿಸ್ತಾರೆ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅಂತ್ಯ ಇದೆ ಅನ್ನೋದಕ್ಕೆ ಪರ್ವೇಜ್ ಮುಷರಫ್ ಬಹಳ ದೊಡ್ಡ ಸಾಕ್ಷಿಯಾಗಿ ನಮಗೆ ಈ ಕ್ಷಣದಲ್ಲಿ ನಿಂತ್ಕೊಳ್ತಾ ಇದ್ದಾರೆ 1999 ಮತ್ತು 2008 ನಡುವೆ ಇಡೀ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡೋದರ ಜೊತೆ ಜೊತೆಗೇನೆ ಪಾಕಿಸ್ತಾನದ ಎಕನಾಮಿಗೂ ಕೂಡ ಬಹಳ ದೊಡ್ಡ ಬೂಸ್ಟರ್ ಡೋಸ್ ಅನ್ನ ಕೊಟ್ಟಂತವರು ಪರ್ವೇಜ್ ಮುಷರಫ್ ಅವರು ಅವರು ಆರ್ಮಿ ಚೀಫ್ ಆಗಿರ್ತಾರೆ ನಂತರದಲ್ಲಿ ಪಾಕಿಸ್ತಾನದ ಅಧ್ಯಕ್ಷರಾಗ್ತಾರೆ ಅವರ ಗುರು ಶರೀಫ್ ಏನಿರ್ತಾರೆ ಅವರನ್ನೇ ಸ್ಥಾನದಿಂದ ಕೆಳಗಿಳಿಸಿ ಮತ್ತು ಇಡೀ ಪಾಕಿಸ್ತಾನದ ಕಾನ್ಸ್ಟಿಟ್ಯೂಷನ್ ಅನ್ನ ರದ್ದುಗೊಳಿಸಿ ನಾನೇ ಅಧ್ಯಕ್ಷನಾಗಿ ಮುಂದುವರಿಬೇಕು ಅಂತ ಪಟ್ಟು ಹಿಡಿದುಕೊಳ್ಳುತ್ತೆ ಅದಾದ ನಂತರದಲ್ಲಿ ಜುಡಿಷಿಯರಿ ಮತ್ತು ಪರ್ವೇಜ್ ಮುಷರಫ್ ಅವರ ನಡುವೆ ಬಹಳ ದೊಡ್ಡ ಮಟ್ಟದ ವಾರ್ ಶುರುವಾಗುತ್ತೆ ಮತ್ತು ಜುಡಿಷಿಯರಿ ಹೇಳುತ್ತೆ ಪಾಕಿಸ್ತಾನದ ಕಾನ್ಸ್ಟಿಟ್ಯೂಷನ್ ರೂಲ್ 6 ನ ಅಡಿಯಲ್ಲಿ ನಾವು ನಿಮ್ಮನ್ನ ಪಟ್ಟದ ಕ್ರಮಕ್ಕೆ ಟ್ರಿಷನ್ ಅಂತ ಕರೀತಾರೆ ಅಂದ್ರೆ ದೇಶದ್ರೋಹದ ಒಂದು ಕಾನೂನಿನ ಅಡಿಯಲ್ಲಿ ನಾವು ನಿಮ್ಮನ್ನ ಗುರಿ ಮಾಡಬೇಕಾಗತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಅದಾದ ನಂತರದಲ್ಲಿ ಹೆದರ್ಕೊಂಡಂತ ಪರ್ವೇಜ್ ಮುಷರಫ್ ಅವರ ಸ್ಥಾನದಿಂದ ಇಂಪೀಚ್ಮೆಂಟ್ ಆಗ್ಬೋದು ಅನ್ನುವ ಹೆದರಿಕೆಯಿಂದ ಅವರ ಸ್ಥಾನದಿಂದ ಕೆಳಕೀಳಿತಾರೆ ಅದಾದ್ಮೇಲೂ ಕೂಡ ಮುಂದುವರೆದಂತ ಬಹಳ ದೊಡ್ಡ ಹೋರಾಟದಲ್ಲಿ ಪರ್ವೇಜ್ ಮುಷರಫ್ ಅವರಿಗೆ ಮರಣ ದಂಡನೆಯನ್ನ ಘೋಷಣೆ ಮಾಡಲಾಗುತ್ತೆ ಅಲ್ಲಿ ತಪ್ಪಿಸ್ಕೊಂಡು ತಿರುಗ್ತಾ ಇರ್ತಾರೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲ ನನ್ನ ವಿರುದ್ಧ ಇದು ಬಹಳ ದೊಡ್ಡ ಮಟ್ಟದ ಪೊಲಿಟಿಕಲ್ ಪಿತೂರಿ ಅಂತ ಪರ್ವೇಜ್ ಮುಷರಫ್ ಹೇಳ್ಕೊಂಡು ಬರ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಕೈ ಕೊಡುತ್ತೆ ಅವರಿಗೆ ಕಿಡ್ನಿ ಸಮಸ್ಯೆ ಆಗುತ್ತೆ ಮತ್ತು ಮಲ್ಟಿಪಲ್ ಡಿಸಾರ್ಡರ್ಸ್ ಅವರನ್ನ ಕಾಡುವುದಕ್ಕೆ ಶುರುವಾಗುತ್ತೆ ಆಗ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ 2016 ಇಸ್ವಿಯಲ್ಲಿ ನಾನು ಬೇರೆ ದೇಶಕ್ಕೆ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳುವುದಕ್ಕೆ ನನಗೆ ಒಂದೇ ಒಂದು ಸಲ ಅವಕಾಶ ಮಾಡಿಕೊಡಿ ಅಂತ ಆಗ ಅವರ ಮೇಲೆ ನೋ ಫ್ಲೈ ಅನ್ನುವ ಒಂದು ಅಸ್ತ್ರವನ್ನ ಪಾಕಿಸ್ತಾನದ ಸರ್ಕಾರ ಪ್ರಯೋಗ ಮಾಡಿರುತ್ತೆ ನೀವು ಬೇರೆ ಯಾವ ದೇಶಕ್ಕೂ ಕೂಡ ಹೋಗುವ ಹಾಗಿಲ್ಲ ಅಂತ ಹೇಳಿರುತ್ತೆ ಆದ್ರೆ 2016 ಮಾನವೀಯತೆ ಆಧಾರದಲ್ಲಿ ನೋ ಫ್ಲೈ ಇದ್ರೂ ಕೂಡ ಒಂದೇ ಒಂದ್ಸಲ ಬ್ಯಾನ್ ನ ರಿಮೂವ್ ಮಾಡಿ ಬೇರೆ ದೇಶಕ್ಕೆ ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು ನೀವು ಅಂತ ಅವಕಾಶ ಮಾಡಿಕೊಡುತ್ತೆ 2016 ಪಲಾಯನ ಮಾಡಿದಂತ ಪರ್ವೇಜ್ ಮುಷರಫ್ ಇವತ್ತಿನ ದಿನದವರೆಗೂ ಕೂಡ ಅಂದ್ರೆ ಆಫ್ ಕೋರ್ಸ್ ಈಸ್ ನೋ ಮೋರ್ ನಾವ್ 2023 ಕೂಡ ಪಾಕಿಸ್ತಾನಕ್ಕೆ ಬರುವ ಯಾವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಕಾರಣ ಏನು ಅಂತಂದ್ರೆ ಇಫ್ ಯು ಹ್ಯಾಡ್ ರಿಟರ್ನ್ ಟು ಪಾಕಿಸ್ತಾನ್ ಹಿ ವುಡ್ ಹಾವ್ ಬೀನ್ ಡೈರೆಕ್ಟ್ಲಿ ಕಿಲ್ಡ್ ಬೈ ದಿ ಮಿಲಿಟರಿ ಫೋರ್ಸಸ್ ಆಫ್ ಪಾಕಿಸ್ತಾನ್ ಹಾಗಾಗಿ ಇಷ್ಟೆಲ್ಲ ಹೋರಾಟಗಳು ಇಷ್ಟೆಲ್ಲ ಯುದ್ಧಗಳು ಇಷ್ಟೆಲ್ಲ ಅಧಿಕಾರಕ್ಕಾಗಿ ದಾಹ ಹಪಹಪಿತನ ಮತ್ತೊಂದು ಮಗದೊಂದು ಇದೆಲ್ಲ ಮಾಡಿದ್ರು ಕೂಡ ಸಾವು ಅನ್ನೋದು ಆವರಿಸ್ಕೊಂಡಾಗ ಯಾರೂ ಕೂಡ ತಡೆಯಕ್ಕಾಗೋದಿಲ್ಲ ಅನ್ನೋದಕ್ಕೆ ಪರ್ವೇಜ್ ಮುಷರಫ್ ಬಹಳ ದೊಡ್ಡ ಸಾಕ್ಷಿ ನನಗೆ ನೆನಪಿರುವ ಹಾಗೆ ಐ ಬಿಲೀವ್ 2001 ಇಸ್ವಿ ಅಂತ ಅನ್ಕೊಳ್ತೇನೆ
ಭಾರತಕ್ಕೆ ಪರ್ವೇಜ್ ಮುಷರಫ್ ಭೇಟಿ ಕೊಟ್ಟಿರ್ತಾರೆ ಆಗ್ರಾ ಸಮಿಟ್ ಅಂತ. ಅದು ಆಗ್ರಾ ಸಮಿಟ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು ಮತ್ತು ಮಿಲಿಟರಿಯಿಂದ ಪರ್ವೇಜ್ ಮುಷರಫ್ಗೆ ಒಂದು ಕಾಲ್ ಬರುತ್ತೆ, ಈ ಕೂಡಲೇ ನೀವು ಭಾರತದಿಂದ ವಾಪಸ್ ಬರದೇ ಇದ್ರೆ ನಾವು ನೀವು ಇರುವ ಜಾಗದಲ್ಲೇ ನಾವು ನಿಮ್ಮನ್ನು ಏನ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅಂತ ಅವ್ರಿಗೊಂದು ಕಾಲ್ ಬರುತ್ತೆ. ಸೊ ರಾತ್ರೋರಾತ್ರಿ ಭಾರತದಿಂದ ಪಲಾಯನ ಮಾಡಿ ಪಾಕಿಸ್ತಾನಕ್ಕೆ ವಾಪಸ್ ಆಗ್ಬಿಡ್ತಾರೆ. ಇದೇ ಪರ್ವೇಜ್ ಮುಷರಫ್ ಅವರು ಮತ್ತು ಬದುಕಿರುವ ಅಷ್ಟೂ ದಿನಗಳ ಕಾಲ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ, ನಾನು ಅಂಥದ್ದೇನು ಮಾಡಿಲ್ಲ, ನಾನು ಹಾಗಲ್ಲ ಹೀಗಲ್ಲ ಅಂತ ಹೇಳ್ಕೊಂಡು ತಿರುಗ್ತಾನೆ ಇರ್ತಾರೆ ಪರ್ವೇಜ್ ಮುಷರಫ್. ಬಟ್ ವಾಟ್ ಎವರ್ ಸೆಡ್ ಅಂಡ್ ಡನ್, ಪಾಕಿಸ್ತಾನದ ಎಕಾನಮಿ ಬೂಸ್ಟ್ ಅಪ್ ಮಾಡುವಲ್ಲಿ ಮತ್ತು ಜಾಬ್ ಕ್ರಿಯೇಷನ್ ಮಾಡುವಲ್ಲಿ ಪರ್ವೇಜ್ ಮುಷರಫ್ ಅವರ ಪಾಲುದಾರಿಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಬಟ್ ಈಸ್ ನೋ ಮೋರ್ ಫಾರ್ ಶೋರ್. ಗಾಟ್ ಇಟ್, ಥ್ಯಾಂಕ್ ಯು ಚಂದನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.